ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಚಿನ್ನದ ಆಭರಣವನ್ನು ಇಷ್ಟಪಡುವವರು ತುಂಬಾ ಜನ ಇದ್ದಾರೆ ಅದಕ್ಕಾಗಿ ಯಾವಾಗಲೂ ದೇಶದಲ್ಲಿ ಚಿನ್ನದ ಬೆಲೆ ಸುದ್ದಿಯಲ್ಲೇ ಇರುತ್ತದೆ ನವೆಂಬರ್ ತಿಂಗಳು ಶುರುವಾಗುತ್ತಿದ್ದಂತೆ ಪ್ರತಿದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿತ ಕಾಣುತ್ತಿದೆ ಹೌದು ಸ್ನೇಹಿತರೆ ಪ್ರತಿದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಕುಸಿತ ಕಾಣುತ್ತಿದೆ ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕೆಂದಿದ್ದರೆ ಇದೇ ಸೂಕ್ತ ಸಮಯ ಸ್ನೇಹಿತರೆ ಇವತ್ತಿನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಿದೆ ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಏನಾಗಲಿದೆ ಎಲ್ಲವನ್ನೂ ನೋಡೋಣ ಅದಕ್ಕೆ ಮುನ್ನ ಚಿನ್ನದ ಬೆಲೆ ಇಳಿದಿರುವುದು ನಿಮಗೂ ಕೂಡ ಖುಷಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟವಾಗೋಲ್ಲ ಹೇಳಿ ಅದರಲ್ಲೂ ನಮ್ಮ ಭಾರತ ದೇಶದ ಮಹಿಳೆಯರಿಗೆ ಚಿನ್ನ ಅಂದರೆ ಪಂಚಪ್ರಾಣ ಆದರೆ ಇತ್ತೀಚಿನ ದಿನಗಳಲ್ಲಿ ಕರೋನಾ ಬಂದ ಕಾರಣ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದ್ದು ಯಾರೂ ಕೂಡ ಚಿನ್ನ ಖರೀದಿ ಮಾಡಲು ಯೋಚನೆ ಮಾಡುತ್ತಿರಲಿಲ್ಲ ಇದೇ ಕಳೆದ ಹತ್ತು ದಿನಗಳಿಂದ ಚಿನ್ನದ ಬೆಲೆ ಇಳಿಮುಖವಾಗುತ್ತಿದ್ದಂತೆ ಚಿನ್ನದ ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡುವ ಜನರು ಐದು ಪಟ್ಟು ಜಾಸ್ತಿಯಾಗಿದ್ದಾರೆ ಇನ್ನು ಈ ವರ್ಷ ಶುರುವಾದಾಗ ಹತ್ತು ಗ್ರಾಂ ಚಿನ್ನದ ಬೆಲೆ ಸುಮಾರು ಮೂರು ಸಾವಿರದ ಆರುನೂರು ರೂಪಾಯಿ ಇತ್ತು ಆದರೆ ಈ ಬೆಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಐವತ್ತು ಸಾವಿರ ರೂಪಾಯಿ ಗಡಿದಾಟಿತ್ತು ಇನ್ನು ಹಬ್ಬಗಳೆಲ್ಲ ಶುರುವಾಗುತ್ತಿದ್ದಂತೆ ಪ್ರತಿ ಗ್ರಾಮಿಗೆ ಮುನ್ನೂರರಿಂದ ನಾಲ್ನೂರು ರೂಪಾಯಿಯಂತೆ ಇಳಿಯುತ್ತಾ ಬಂದಿತ್ತು ಇನ್ನು ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ಒಂದು ಗ್ರಾಂ ಚಿನ್ನದ ಬೆಲೆ ನಾಲ್ಕು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ದೀಪಾವಳಿ ಹಬ್ಬ ಸಮೀಪ ಬರುತ್ತಿದ್ದು ಬೆಲೆ ಮತ್ತಷ್ಟು ಇಳಿಯಲಿದ್ದು ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ಇದೇ ಸೂಕ್ತವಾದ ಸಮಯ ಸ್ನೇಹಿತರೆ ಹೀಗಿರುವ ಪರಿಸ್ಥಿತಿಯಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿ ಕೊಡುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ